ಕರ್ನಾಟಕದಲ್ಲಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಚಿವರನ್ನೂ ಬರ ಅಧ್ಯಯನ ಮಾಡೋದಕ್ಕೆ ಯಾವುದೇ ಜಿಲ್ಲೆಗಳಿಗೂ ಕಳಿಸದೆ ಇವತ್ತು ಕೋಲಾರ ಜಿಲ್ಲೆಗೆ ಬಂದು ನಾವೇನು ಬಿ ಜೆ ಪಿ ಸರ್ಕಾರದಲ್ಲಿ 2021 ಮತ್ತು 22ನೇ ಸಾಲಿನಲ್ಲಿ ನಾವು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ಬಸವರಾಜ ಬೊಮ್ಮಾಯಿರವರು ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಕೇಂದ್ರದಿಂದ ತಂದಂಥ ಏನೇನು ಯೋಜನೆಗಳಿದ್ದವು ಈ ಎಲ್ಲ ಯೋಜನೆಗಳಿಗೂ ಇವರು ನಾವು ಗುದ್ದಲಿ ಪೂಜೆ ನಾವು ಉದ್ಘಾಟನೆ ಅಂತೇಳಿ ಮಾಡಿ ಇಡೀ ಕರ್ನಾಟಕದಲ್ಲಿ ಇದನ್ನು ಒಂಥರ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ಬಿಡುವಾಗಿದ್ದರೆ ನಾನೂ ವಿಧಾನಸೌಧಕ್ಕೆ ಬರ್ತೀನಿ, ನೀವು ವಿಧಾನಸೌಧಕ್ಕೆ ಬನ್ನಿ. ನೀವು ಮುಖ್ಯಮಂತ್ರಿಗಳಾಗಿದ್ದಾದ ಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಅಂಕಿ ಅಂಶಗಳ ಸಮೇತ ನಾನು ತರ್ತೀನಿ, ನೀವು ಎಲ್ಲ ಇಲಾಖೆಯವ್ರನ್ನೂ ಕರ್ಕೊಳ್ಳಿ. ಅದು ಬಿಟ್ಟು ಇಲ್ಲಿ ಏನೋ ಕರೆದ್ರು ಅಂತ ಹೇಳಿ ಈ ಜಿಲ್ಲೆಗೆ ಬಂದು ನಿಮೇ ಆ ಲಿಸ್ಟನ್ನು ನೋಡಿ ನೀವೇ ದಿಗ್ಭ್ರಾಂತರಾಗಿದ್ದೀರಿ. ಇವನು 2,300 ಕೋಟಿನಾ ಅಂತ, 1,400 ಕೋಟಿ ಜಲ್ಜೀವನ್ ಮಿಷನಲ್ಲೇ ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ತಂದಿರತಕ್ಕಂಥ ಹಣ, ನರೇಗಾಲ್ ತಂದಿರತಕ್ಕಂಥ ಹಣ, 14ನೇ ಮತ್ತು 15ನೇ ಹಣಕಾಸಿನ ಹಣ, ಮತ್ತು ಹಾಸ್ಟೆಲ್ಗಳ ಬಿಲ್ಡಿಂಗ್ಗಳಿಗೆ ಹಣ ತಂದಿರತಕ್ಕಂಥವ್ದು, ಮತ್ತು ನಾವೇನು ರಸ್ತೆಗಳಿಗೆ ಹೆಚ್ಚು ಮಳೆ ಆದಾಗ ಒಂದೊಂದು ತಾಲೂಕಿಗೆ 25ರಿಂದ 27 ಕೋಟಿ ಹಣ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾವು ಪಿ ಡಬ್ಲ್ಯೂ ಡಿ ಈ ಕೈನಲ್ಲಿ ಪ್ರತಿ ತಾಲೂಕುಗಳಲ್ಲೂ ಸರ್ವೆ ಮಾಡಿಸಿ ಆ ಲಿಸ್ಟನ್ನು ಡಿ ಸಿ ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಕಳಿಸಿ ಅದಕ್ಕೆ ನಾವು ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ದು, ಇವೆಲ್ಲ ಏನಿದ್ದಾವೆ ಕಸ ವಿಲೇವಾರಿಕೆ ಸ್ವಚ್ಛ ಭಾರತ್ ಇದರಲ್ಲಿ ಬಂದಿರತಕ್ಕಂಥವ್ದು, ಈ ಎಲ್ಲ ಹಣ ಕೊಟ್ಟಿರ್ತಕ್ಕಂಥವ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಬೊಕ್ಕಸ ಇವತ್ತು ಖಾಲಿಯಾಗಿದೆ, ನಿಮ್ಮಗಳ ಜೋಪು ಮತ್ತು ಪಂಚರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಗೆ ನೀವು ಹಣ ಕಳಿಸೋದ್ರಲ್ಲಿ ಮಗ್ನರಾಗಿದ್ದೀರಿ ಹೊರತು ಯಾವುದೇ ರೀತಿಯಾದಂಥ ರೈತರ ಪರವಾಗಲಿ ಕಾರ್ಮಿಕರ ಪರವಾಗಲಿ ಯಾವುದೇ ರೀತಿಯಾದಂಥ ಒಂದು ಯೋಜನೆಯನ್ನು ಯಾವುದೇ ರೀತಿಯಾದಂಥ ಹಣನೂ ನೀವು ಬಿಡುಗಡೆ ಮಾಡಿಲ್ಲ ಅನ್ನೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ನಾವು ಜನಗಳನ್ನ ಕ್ಷಮೆ ಕೇಳಿ ಏನು ಪಂಚ ಗ್ಯಾರಂಟಿಗಳನ್ನು ನೀವು ಕೊಟ್ಟಿದ್ರಿ ಅದನ್ನು ನಾವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ನಾವು ವರ್ಗಾವಣೆ ದಂಧೆಯಲ್ಲಿದ್ದೀರಿ, 60% ಸರ್ಕಾರ ಅಂತೇಳ್ಬಿಟ್ಟು ಹೇಳಿ ನೀವೇ ಒಪ್ಕೊಳ್ಬೇಕು ಅಂತೇಳ್ಬಿಟ್ಟು ಹೇಳಿ ನಾನು ನಿಮ್ಮ ಮೂಲಕ ಆಗ್ರಹಪಡಿಸ್ತೀನಿ. ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಸಾರ್ವಜನಿಕರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷಗಳ ಹತ್ರ ಮಾತಾಡಿ ಇದರನ್ನ ವಿರುದ್ಧವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀರಿ. ಕರ್ನಾಟಕದಲ್ಲಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಚಿವರನ್ನೂ ಬರ ಅಧ್ಯಯನ ಮಾಡೋದಕ್ಕೆ ಯಾವುದೇ ಜಿಲ್ಲೆಗಳಿಗೂ ಕಳಿಸದೆ ಇವತ್ತು ಕೋಲಾರ ಜಿಲ್ಲೆಗೆ ಬಂದು ನಾವೇನು ಬಿ ಜೆ ಪಿ ಸರ್ಕಾರದಲ್ಲಿ 2021 ಮತ್ತು 22ನೇ ಸಾಲಿನಲ್ಲಿ ನಾವು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ಬಸವರಾಜ ಬೊಮ್ಮಾಯಿರವರು ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಕೇಂದ್ರದಿಂದ ತಂದಂಥ ಏನೇನು ಯೋಜನೆಗಳಿದ್ದವು ಈ ಎಲ್ಲ ಯೋಜನೆಗಳಿಗೂ ಇವರು ನಾವು ಗುದ್ದಲಿ ಪೂಜೆ ನಾವು ಉದ್ಘಾಟನೆ ಅಂತೇಳಿ ಮಾಡಿ ಇಡೀ ಕರ್ನಾಟಕದಲ್ಲಿ ಇದನ್ನು ಒಂಥರ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ಬಿಡುವಾಗಿದ್ದರೆ ನಾನೂ ವಿಧಾನಸೌಧಕ್ಕೆ ಬರ್ತೀನಿ, ನೀವು ವಿಧಾನಸೌಧಕ್ಕೆ ಬನ್ನಿ. ನೀವು ಮುಖ್ಯಮಂತ್ರಿಗಳಾಗಿದ್ದಾದ ಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಅಂಕಿ ಅಂಶಗಳ ಸಮೇತ ನಾನು ತರ್ತೀನಿ, ನೀವು ಎಲ್ಲ ಇಲಾಖೆಯವ್ರನ್ನೂ ಕರ್ಕೊಳ್ಳಿ. ಅದು ಬಿಟ್ಟು ಇಲ್ಲಿ ಏನೋ ಕರೆದ್ರು ಅಂತ ಹೇಳಿ ಈ ಜಿಲ್ಲೆಗೆ ಬಂದು ನಿಮೇ ಆ ಲಿಸ್ಟನ್ನು ನೋಡಿ ನೀವೇ ದಿಗ್ಭ್ರಾಂತರಾಗಿದ್ದೀರಿ. ಇವನು 2,300 ಕೋಟಿನಾ ಅಂತ, 1,400 ಕೋಟಿ ಜಲ್ಜೀವನ್ ಮಿಷನಲ್ಲೇ ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ತಂದಿರತಕ್ಕಂಥ ಹಣ, ನರೇಗಾಲ್ ತಂದಿರತಕ್ಕಂಥ ಹಣ, 14ನೇ ಮತ್ತು 15ನೇ ಹಣಕಾಸಿನ ಹಣ, ಮತ್ತು ಹಾಸ್ಟೆಲ್ಗಳ ಬಿಲ್ಡಿಂಗ್ಗಳಿಗೆ ಹಣ ತಂದಿರತಕ್ಕಂಥವ್ದು, ಮತ್ತು ನಾವೇನು ರಸ್ತೆಗಳಿಗೆ ಹೆಚ್ಚು ಮಳೆ ಆದಾಗ ಒಂದೊಂದು ತಾಲೂಕಿಗೆ 25ರಿಂದ 27 ಕೋಟಿ ಹಣ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾವು ಪಿ ಡಬ್ಲ್ಯೂ ಡಿ ಈ ಕೈನಲ್ಲಿ ಪ್ರತಿ ತಾಲೂಕುಗಳಲ್ಲೂ ಸರ್ವೆ ಮಾಡಿಸಿ ಆ ಲಿಸ್ಟನ್ನು ಡಿ ಸಿ ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಕಳಿಸಿ ಅದಕ್ಕೆ ನಾವು ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ದು, ಇವೆಲ್ಲ ಏನಿದ್ದಾವೆ ಕಸ ವಿಲೇವಾರಿಕೆ ಸ್ವಚ್ಛ ಭಾರತ್ ಇದರಲ್ಲಿ ಬಂದಿರತಕ್ಕಂಥವ್ದು, ಈ ಎಲ್ಲ ಹಣ ಕೊಟ್ಟಿರ್ತಕ್ಕಂಥವ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಬೊಕ್ಕಸ ಇವತ್ತು ಖಾಲಿಯಾಗಿದೆ, ನಿಮ್ಮಗಳ ಜೋಪು ಮತ್ತು ಪಂಚರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಗೆ ನೀವು ಹಣ ಕಳಿಸೋದ್ರಲ್ಲಿ ಮಗ್ನರಾಗಿದ್ದೀರಿ ಹೊರತು ಯಾವುದೇ ರೀತಿಯಾದಂಥ ರೈತರ ಪರವಾಗಲಿ ಕಾರ್ಮಿಕರ ಪರವಾಗಲಿ ಯಾವುದೇ ರೀತಿಯಾದಂಥ ಒಂದು
ಯೋಜನೆಯನ್ನ ಯಾವುದೇ ರೀತಿಯಾದಂಥ ಹಣನೂ ನೀವು ಬಿಡುಗಡೆ ಮಾಡಿಲ್ಲ ಅನ್ನೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ನಾವು ಜನಗಳನ್ನ ಕ್ಷಮೆ ಕೇಳಿ ಏನು ಪಂಚ ಗ್ಯಾರಂಟಿಗಳನ್ನು ನೀವು ಕೊಟ್ಟಿದ್ರಿ ಅದನ್ನು ನಾವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ನಾವು ವರ್ಗಾವಣೆ ದಂಧೆಯಲ್ಲಿ ಇದ್ದೀರಿ, 60% ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳಿ ನೀವೇ ಒಪ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ನಿಮ್ಮ ಮೂಲಕ ಆಗ್ರಹಪಡಿಸ್ತೀನಿ. ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು, ಸಾರ್ವಜನಿಕರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷಗಳ ಹತ್ರ ಮಾತಾಡಿ ಇದರ ವಿರುದ್ಧವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀರಿ.